Hi friends, good evening. Welcome to Vishruta Creatives. Last video dalli nanu plain saree alli long gown na cutting mada torisidde alla adikke nanu avattu sleeves na cutting madadu torisirilla umbrella sleeves na cut madana anta idina nanu iga stitch madkondidini stitching video na next video aagthini stitching do stitch madkond mele ನಾವು ಇದಕ್ಕೆ ಅಂಬ್ರಲಾ ಕಟ್ಟಿಂಗ್ ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೋಬೇಕು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇವತ್ತು ತೋರಿಸ್ತೀನಿ ಮೊದಲಿಗೆ ನಾವು ಪೇಪರಲ್ಲಿ ಕಟ್ಟಿಂಗ್ ಅನ್ನು ಮಾಡ್ಕೊಂಡು ನಂತರ ನಾವು ಕ್ಲಾತ್ ಅನ್ನು ಕಟ್ ಮಾಡ್ಕೋಬೇಕು ಮೊದಲಿಗೆ ಮಾರ್ಕಿಂಗ್ ನ ಹಾಕೊಂಡು ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳೋಣ ಡ್ರೆಸ್ ಅನ್ನು ನಾವು ಸ್ಟಿಚ್ ಮಾಡ್ಕೊಂಡ ಮೇಲೆ ಈ ಕಡೆ ಹಾರ್ಮೋಲ್ ಸೈಡ್ ಒಂದು ಸೈಡ್ ಗೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡ್ಕೊಂಡ ಮೇಲೆ ಇದು ಹಾರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಹಾರ್ಮೋಲ್ ಇದು ರೌಂಡಿಂಗ್ ಅನ್ನೋದು ಎರಡು ಕಡೆಗೂ ಕೂಡ ಸೇರಿಸಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಟೇಪ್ ಅನ್ನು ತಗೊಂಡು ಅಳತೆನ ಮಾಡ್ಕೊಳ್ಳಿ ಇದು 7 ಅಂಡ್ ಹಾಫ್ ಇದೆ ಒಂದಕ್ಕೆ ಇನ್ನೊಂದು ಸಲ ಎರಡು ಸಲ ಆಗಲಿ ಚೆಕ್ ಮಾಡ್ಕೊಳ್ಳಿ 7 ಅಂಡ್ ಹಾಫ್ ಇದೆ ಬ್ಯಾಕ್ ಸೈಡ್ ಕೂಡ 7 ಅಂಡ್ ಹಾಫ್ ಬರುತ್ತೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ 7.5 ಬಂದಾಗ ಇದು ಎರಡು ಸೈಡ್ ಗೂ ಸೇರಿ 15 ಇಂಚು ಆಗುತ್ತೆ ಈಗ 15 ಇಂಚ್ ಇದೆ ಅಲ್ವಾ ನ್ಯೂಸ್ ಪೇಪರ್ ಅನ್ನು ತಗೊಂಡಿದ್ದೀನಿ ಇದು ನೋಡಿ 4 ಫೋಲ್ಡ್ ಅಲ್ಲಿ ಇದನ್ನ ಕೂಡ ಹಾಕೊಳ್ಳಿ ನಾವು ಬ್ಲೌಸ್ ಏನಾದರೂ ಕಟ್ ಮಾಡಬೇಕಾದ್ರೆ ಹಾಕೊಂತೀವಲ್ಲ ಸೇಮ್ ಅದೇ ರೀತಿ ಇದನ್ನ ಕೂಡ 4 ಫೋಲ್ಡ್ ಅಲ್ಲಿ ಹಾಕೊಳ್ಳಿ ಹಾಕೊಂಡ ಮೇಲೆ ಈ ಕಡೆನು ಈ ಕಡೆನು ಕ್ಲೋಸ್ ಇದೆ ನೋಡಿ ಈ ಕ್ಲೋಸ್ ಇರೋ ಕಡೆಗೆ ಮಾರ್ಕ್ ಅನ್ನು ಹಾಕೋಬೇಕು ಈ ಕಡೆಯಿಂದ ನಾನು 5 ಇಂಚ್ ಗೆ ಒಂದು ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಸುತ್ತಲೂ ಕೂಡ ರೌಂಡ್ ಆಗಿ 5 ಇಂಚ್ ಗೆ ಮಾರ್ಕ್ ಅನ್ನು ಹಾಕ್ತಾ ಇದೀನಿ ಇಕ್ಕೆ ಮಾರ್ಕ್ ಅನ್ನು ಹಾಕೊಂಡು ರೌಂಡ್ ಆಗಿ ರೀತಿ ಮಾರ್ಕ್ ಅನ್ನು ಹಾಕೊಳ್ಳಿ ಎಲ್ಲಾ ಕಡೆಗೂ ಕೂಡ 5-5 ಇಂಚು ಇದೆ ಹೆಚ್ಚು ಕಡಿಮೆ ಇರದಿರ ಕರೆಕ್ಟ್ ಆಗಿ ಅಷ್ಟಕ್ಕೆ ಮಾರ್ಕ್ ಅನ್ನು ಹಾಕೊಳ್ಳಿ ಮಾರ್ಕ್ ಅನ್ನು ಹಾಕೊಂಡು ಆ ಮಾರ್ಕ್ ಗೆ ಕಟ್ಟಿಂಗ್ ಅನ್ನು ಮಾಡ್ತಾ ಇದೀನಿ ಹೀಗೆ ಮಾರ್ಕ್ ಹಾಕೊಂಡ ಮೇಲೆ ಈ ರೀತಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಸೆಂಟರ್ಗೆ ನಾನು ಈ ರೀತಿ ಒಂದು ಮಾರ್ಕ್ ಅನ್ನು ಹಾಕೊಂತಾ ಇದೀನಿ ಮಾರ್ಕ್ ಅನ್ನು ಹಾಕಿ ಈ ಕಡೆ 2.5 ಇಂಚ್ಗೆ ಒಂದು ಮಾರ್ಕ್ ಅನ್ನು ಹಾಕೊಂತಾ ಇದೀನಿ ಈ ಸ್ಟ್ರೈಟ್ ಲೈನ್ ಮೇಲೆ 2.5 ಇಂಚ್ಗೆ ಒಂದು ಮಾರ್ಕ್ ಅನ್ನು ಹಾಕಿ ಈ ಪೇಪರ್ ನ ಈ ಮಾರ್ಕಿಂಗ್ಗೆ ಈ ರೀತಿ ಸೇರಿಸ್ಕೊಳ್ಳಿ ಫೋಲ್ಡ್ ಅನ್ನ ಮಾಡಿ ಇಷ್ಟನ್ನ ಈ ರೀತಿ ಹಾಕೊಳ್ಳಿ ನಿಮ್ಗೆ ಈ ಕಡೆ ಇಷ್ಟು ಲೆಂತ್ ಬೇಡ ಅಂತಂದ್ರೆ ಸ್ಲೀವ್ಸ್ ಲೆಂತ್ ಅದು ಇನ್ನೊಂದು ಚೂರು ಬೇಕಾದ್ರೆ ಫೋಲ್ಡ್ ಅನ್ನ ಈ ರೀತಿ ಹಾಕೊಳ್ಳಿ ಹೀಗೆ ಫೋಲ್ಡ್ ಅನ್ನ ಹಾಕೊಳ್ಳಿ ಹಾಕೊಂಡು ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಅನ್ನೋದನ್ನ ಹಾಕೊಳ್ಳಿ ಹೀಗೆ ಹಾಕೊಂಡ್ಮೇಲೆ ಹಾರ್ಮೋಲು ನಮ್ದು 7.5 ಬರುತ್ತಲ್ಲ ಇದು 4 ಫೋಲ್ಡ್ ಇರೋದ್ರಿಂದ ಮತ್ತೆ ಇನ್ನೊಂದ್ ಫೋಲ್ಡ್ ಅನ್ನ ಹಾಕೊಳ್ಳಿ 3.75 ಆಗುತ್ತೆ ಈ 3.75ಗೆ ಈ ರೀತಿ ಮಾರ್ಕ್ ಅನ್ನ ಹಾಕೊಳ್ಳೋಣ ಮಾರ್ಕ್ ಅನ್ನ ಹಾಕೊಂಡು ಈ ಎರಡು ಕಡೆಗೂ ಕೂಡ ಒಂದೇ ಲೆಂತ್ ಅನ್ನೋದು ಬರಬೇಕು ಹೀಗೆ ಮಾರ್ಕ್ ಅನ್ನ ಮಾಡಿಕೊಂಡು ಇದನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದೆಷ್ಟಿದೆ ಅಂತ ಇದು ನೋಡಿ ಜಾಸ್ತಿ ಬರುತ್ತೆ ಸೇಮ್ ಲೆಂತ್ ಇಟ್ಟಾಗ ಈಗ ಇನ್ನೊಂದು 1/2 ಇಂಚ್ ಅಷ್ಟು ಮೇಲೆಗೆ ಮಾರ್ಕ್ ಅನ್ನು ಹಾಕೊಳ್ಳಿ ಹಾಕೊಂಡು ಮತ್ತೆ ಚೆಕ್ ಮಾಡ್ಕೊಳ್ಳಿ ಈಗ ಕರೆಕ್ಟ್ ಆಗಿ 3.75 ಇಂಚು ಬರ್ತಾ ಇದೆ ಈ ಮಾರ್ಕ್ಗೆ ಈಗ ಕಟ್ಟಿಂಗ್ ಅನ್ನು ಮಾಡೋಣ
ಹೀಗೆ ಕಟ್ ಮಾಡ್ಕೊಂಡು ಈಗ ಇದನ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ಲೀವ್ಸ್ ಈ ರೀತಿ ಇರುತ್ತೆ ಇದು ಮೇಲೆ ಶೋಲ್ಡರ್ ಹತ್ರ ಬರುತ್ತೆ ಇದು ಕೆಳಗಡೆ ಹಾರ್ಮೋಲ್ ಹತ್ರ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಂಡ ಮೇಲೆ ನಾವು 2 3 ಲೇಯರ್ ಇಟ್ಕೊಂತೀವಲ್ಲ ಅದೇ ರೀತಿ ಇದನ್ನ ಕೂಡ 1 ಇಂಚ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಇನ್ನು ಚಿಕ್ಕದು ಬೇಕು ಅಂದ್ರೆ ಇದು 3.5 ಇದೆ 2.5 ಇಂಚಿಗೆ ಇನ್ನೊಂದನ್ನ ಹೀಗೆ 1 ಇಂಚನ ಜಾಸ್ತಿ ಮಾಡ್ಕೊಳ್ತಾ ಹೋಗಬಹುದು ಈಗ ನಾವು ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಕ್ಲಾತ್ ಅನ್ನು ತಗೊಳ್ಳಿ ತಗೊಂಡು ಇದರ ಮೇಲೆ ಇಟ್ಕೊಳ್ಳಿ ಈಗ ಇಟ್ಕೊಂಡು ಪಿನ್ಸ್ ಅನ್ನು ಹಾಕೊಳ್ಳಿ ಹೀಗೆ ಪಿನ್ಸ್ ಅನ್ನು ಹಾಕೊಂಡು ಈಗ ಈ ಲೆವೆಲ್ ಗೆ ಒಂದು ಪೀಸ್ ಅನ್ನು ನಾವು ಕಟ್ ಮಾಡ್ಕೋಬೇಕು ಕ್ಲಾತ್ ಅನ್ನು ಈ ರೀತಿ ಇಟ್ಕೊಳ್ತಾ ಕಟ್ ಮಾಡ್ಕೊಳ್ಳಿ ಸ್ಮೂತ್ ಇದ್ದಾಗ ಜಾರುತ್ತೆ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದನ್ನ ಕೂಡ ಸೆಂಟರ್ ಗೆ ರೀತಿ ಫೋಲ್ಡ್ ಅನ್ನು ಹಾಕೊಳ್ಳಿ ಹಾಕೊಂಡು ಇದನ್ನ ಕೂಡ ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ನಾವು ಇದಕ್ಕಿಂತ ಸ್ವಲ್ಪ ದೊಡ್ಡ ದೊಡ್ಡದು ಬೇಕು ಅಂದಾಗ ಇಲ್ಲ ಚಿಕ್ಕದು ಬೇಕು ಅಂದ್ರೂ ಕೂಡ ಕಟ್ಟಿಂಗ್ ಅನ್ನು ಮಾಡ್ಕೋಬಹುದು ಪಿನ್ಸ್ ಅನ್ನು ತೆಗೆದು ಇದು ಒಂದ್ ಪೀಸ್ ಆಯ್ತು ಇದನ್ನ ಸೈಡ್ ಗೆ ಇಟ್ಕೊಳ್ಳಿ ನಾವು ಇನ್ನ ಒಂದ್ ಮೆಥಡ್ ಅಲ್ಲೂ ಕೂಡ ಇದನ್ನ ಕಟ್ ಮಾಡ್ಕೋಬಹುದು ಇದನ್ನ ಸೆಂಟರ್ ಗೆ ರೀತಿ ಫೋಲ್ಡ್ ಅನ್ನ ಹಾಕೊಳ್ಳಿ ಹಾಕೊಂಡು ಇನ್ನೊಂದ್ರ ಮೇಲೇನು ಈ ರೀತಿ ಜೋಡಿಸ್ಕೊಳ್ಳಿ ಡಬಲ್ ಫೋಲ್ಡ್ ಅಲ್ಲಿ ಹಾಕೊಳ್ಳಿ ಕ್ಲಾತ್ ಅನ್ನ ಹಾಕೊಂಡು ಪಿನ್ಸ್ ಅನ್ನ ಹಾಕೊಳ್ಳಿ ಹೀಗೆ ಹಾಕೊಂಡ್ಮೇಲೆ ಈಗ ಇಲ್ಲಿಂದ 1 ಇಂಚ್ ಜಾಸ್ತಿ ಮಾಡಿಕೊಂಡು ಫೋಲ್ಡ್ ಅನ್ನ ಮಾರ್ಕ್ ಅನ್ನ ಹಾಕೊಳ್ಳಿ ಇದಕ್ಕಿಂತ 1 ಇಂಚ್ ನಾವು ಜಾಸ್ತಿ ಹಾಕೊಳ್ಳೋಣ ಸುತ್ತಲೂ ಕೂಡ 1 ಇಂಚ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಈಗ ಮಾರ್ಕ್ ಅನ್ನ ಹಾಕೊಂಡು ಎಲ್ಲ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ ಹೀಗೆ ಇದನ್ನ ಕೂಡ ಕಟ್ ಮಾಡ್ಕೊಳ್ಳಿ
ಸೆಂಟರ್ ಅಲ್ಲೂನು ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ. ಈಗ ಇನ್ನ ಒಂದು ಲೇಯರ್ ಬೇಕು ಅಂದ್ರೆ ಅದನ್ನ ಮತ್ತೆ ಫೋಲ್ಡ್ ಅನ್ನು ಹಾಕ್ಕೊಳ್ಳಿ. ಮತ್ತೆ ಇನ್ನೊಂದು ಫೋಲ್ಡ್ಗೆ ಡಬಲ್ ಫೋಲ್ಡ್ ಅಲ್ಲಿ ಹಾಕ್ಕೊಳ್ಳಿ. ಹೀಗೆ ಹಾಕೊಂಡು ಈಗ ಇದನ್ನ ಇದರ ಮೇಲೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇದಕ್ಕೂ ಕೂಡ ಒಂದು ಇಂಚನ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಈ ರೀತಿ ಮತ್ತೆ ಒಂದಿಂಚು ಜಾಸ್ತಿ ಮಾಡಿಕೊಂಡು ಈಗ ಇದನ್ನ ಕೂಡ ಕಟ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಲೇಯರ್ಸ್ ಬೇಕೋ ಅಷ್ಟನ್ನ ಈ ರೀತಿ ಕಟ್ಟಿಂಗ್ ಅನ್ನ ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಸೆಂಟರ್ ಅಲ್ಲೂ ಇದನ್ನ ಕಟಿಂಗ್ ಅನ್ನ ಮಾಡ್ಕೊಳ್ಳಿ. ಈಗ ಇದು ನಾಲ್ಕು ಪೀಸ್ ಅನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದ್ ಲೇಯರ್ ಆಯ್ತು. ಈ ರೀತಿ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಅಲ್ಲಿ ಕಟಿಂಗ್ ಅನ್ನ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಜಿಗ್ಜಾಕ್ ಅನ್ನ ಮಾಡಿಸ್ಕೋಬೇಕು. ಜಿಗ್ಜಾಕ್ ಮಾಡಿಸ್ಕೊಂಡ್ಮೇಲೆ ಇದನ್ನ ನಾವು ಡ್ರೆಸ್ಗೆ ಅಟ್ಯಾಚ್ ಮಾಡೋಣ. ಜಿಗ್ಜಾಕ್ ಮಾಡಿಸಿದ ಮೇಲೆ ಈ ರೀತಿ ಬರುತ್ತೆ. ಈಗ ಇದನ್ನ ಮೊದಲಿಗೆ ನಾಲ್ಕನ್ನು ಸೇರಿಸಿ ಒಂದು ಸ್ಟಿಚ್ ನ ಹಾಕೊಂಡು ನಂತರ ನಾವು ಇದನ್ನ ಡ್ರೆಸ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಅಂತ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಸ್ಟಿಚಿಂಗ್ ವಿಡಿಯೋ ನಾಳೆ ಹಾಕ್ತೀನಿ. ಅದರಲ್ಲಿ ಸ್ಲೀವ್ಸ್ ಅನ್ನ ಕೂಡ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.